ಮುಂಬೈಯಿಂದ ಪಾದಯಾತ್ರೆ ಮೂಲಕ ಶಬರಿಮಲೆಗೆ ಪ್ರತಿ ವರ್ಷದಂತೆ ಉಪೇಂದ್ರ ಗುರು ಸ್ವಾಮೀಜಿ ಅವರು 23ನೇ ವರ್ಷದ ಪಾದಯಾತ್ರೆ ನಡೆಸಿದರು. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಅಯ್ಯಪ್ಪನ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದು 23 ವರ್ಷಗಳ ಕಾಲ ನಾನು ಪಾದಯಾತ್ರೆ ಮಾಡುತ್ತಾ ಬಂದಿದ್ದೇನೆ. ನನಗೆ ಯಾವುದೇ ರೀತಿಯಿಂದ ತೊಂದರೆಯಾಗಿಲ್ಲ. ಅಯ್ಯಪ್ಪನ ಆಶೀರ್ವಾದ ನಮ್ಮ ಮೇಲೆ ಇದೆ. ಅಯ್ಯಪ್ಪನ ನೆನೆಸುತ್ತಾ ಸ್ಮರಣೆ ಮಾಡುತ್ತಾ ಪಾದಯಾತ್ರೆ ಮಾಡುತ್ತೇನೆ ಎಂದು ಉಪೇಂದ್ರ ಗುರುಸ್ವಾಮಿ ಹೇಳಿದರು. ಮುಂಬೈಯಿಂದ ಸುಮಾರು 1700 ಕಿಲೋಮೀಟರ್ ದೂರದಲ್ಲಿರುವ ಶಬರಿಮಲೆಗೆ ಪಾದಯಾತ್ರೆ ಮಾಡುತ್ತಾ ಶಹಾಪುರಕ್ಕೆ ಆಗಮಿಸಿದರು. ಶಹಾಪುರಿನ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಅವರನ್ನು ಸ್ವಾಗತಿಸಿ ಭಕ್ತಿಯಿಂದ ಪೂಜೆ ಮಾಡಿ ಸ್ವಾಮೀಜಿ ಅವರಿಗೆ ಮುಂದಿನ ಊರಿಗೆ ತೆರಳಲು ಬೀಳ್ಕೊಟ್ಟರು. ಅಯ್ಯಪ್ಪ ಸ್ವಾಮಿಯ ಮಾಲೆಧಾರಿಗಳಾದ ಶಿವಪುರುಷ, ಭೀಮುಕಟ್ಟಿ, ಕೃಷ್ಣಮೂರ್ತಿ, ಗುರುಸ್ವಾಮಿ, ಅಶ್ವಿನಿ ಗುರುಸ್ವಾಮಿ, ಶಾಂತುಸ್ವಾಮಿ, ರಾಘು ಗುರುಸ್ವಾಮಿ, ಮಲ್ಲ ಗುರುಸ್ವಾಮಿ, ಅಪ್ಪಣ್ಣ ಗುರುಸ್ವಾಮಿ ಹಾಗೂ ಮಾಲಾಧಾರಿಗಳು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಮಳಿಕೇರಿ, NKSTV4. ಈಗ 89ನೇ ಅಂದರೆ 1979ನೇ ಮಾಲಾಧಾರಣೆ ಮಾಡಿ 1993ರಲ್ಲಿ ಪಾದಯಾತ್ರೆ ಮಾಡಿ ಮತ್ತು ಈ ವರ್ಷದಲ್ಲಿ ನನ್ನ 23ನೇ ವರ್ಷದ ಪಾದಯಾತ್ರೆ ಅಂತ ನಾನು ಪಾದಯಾತ್ರೆ